ಉಪಾಧ್ಯಕ್ಷ ಕಂಪೇರ್ ಮಾಡ್ರಿ, ಇದೇ ಪರವಾಗಿಲ್ಲ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರನ ಅನಿರೀಕ್ಷಿತವಾಗಿ ನೋಡಿದೆ. ಸಪ್ಲೈಯರ್ ಶಂಕರ, ನನ್ನ ಹೆಸರು ಪ್ರಣಯಮೂರ್ತಿ ಅಂತ. ನಾನೊಬ್ಬ ಸಿನಿಮಾ ಹುಚ್ಚ. ನಿಜವಾಗ್ಲೂ ನನಗೆ ಹುಚ್ಚಿನ್ನೂ ಜಾಸ್ತಿ ಆಯಿತು ಈ ಪಿಕ್ಚರ್ ನೋಡಿ. ನೀವು ಎಲ್ಲ ನೋಡಿ ಅಂತ ನಾನು ನಿಮಗೆ ಒಂದು ಭರವಸೆ ನೀಡ್ತಾ ಇದ್ದೀನಿ, ಎಲ್ಲ ಇಷ್ಟಪಡ್ತೀರಾ ಅಂತ. ಕತೆ ಹೇಳೋಕ್ಕಾಗಲ್ಲ, ಕತೆ ತೆರೆ ಮೇಲೆ ನೋಡಬೇಕು. ಅಂತೂ ತುಂಬ ಚೆನ್ನಾಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿದೆ. ಇದಕ್ಕಿಂತ ಇನ್ನೇನು ಬೇಕು? ಖಂಡಿತ ನೀವೆಲ್ಲ ನೋಡ್ತೀರಲ್ವಾ? ಎಲ್ರಿಗೂ ಅವ್ರು ಹೇಳಿ ನಿಮ್ ನಿಮ್ ಸ್ಟೇಟಸ್ಗಳಲ್ಲಿ ಹಾಕೊಳ್ಳಿ, ಬುಕ್ ಮೈ ಶೋ ಅಲ್ಲಿ ರೇಟಿಂಗ್ಸ್ ಕೊಡಿ. ಓಕೆನಾ? ಸೊ ಒಂದು ಒಳ್ಳೆ ಸಿನಿಮಾ ಎಲ್ರಿಗೂ ಗೊತ್ತಾಗ್ಬೇಕು, ಒಳಗಡೆ ಬಂದವ್ರು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಸೊ ಜನ ಬಂದ್ರು ಅಂದ್ರೆ ಇಷ್ಟ ಆಗುತ್ತೆ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನ್ ಅನ್ಸಿದೆ ದಯವಿಟ್ಟು ಹೋಗಿ ನಿಮ್ಗೆ ಏನ್ ಅನ್ಸಿದೆ ನಿಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದು ಹಾಕ್ಬಿಡಿ. ಓಕೆನಾ? ಎಲ್ಲ ಇಷ್ಟ ಆಯ್ತು ಸರ್. ಹೌದಾ? ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿದೆ. ನಿಮ್ಮೆಲ್ಲ ಇಷ್ಟ ಆಯ್ತು, ಸ್ಟೋರಿ ಇಷ್ಟ ಆಯ್ತು. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೂವಿ, ಒಳ್ಳೆ ಮೂವಿ, ಒಳ್ಳೆ ಟಾಪಿಕ್ ಎಲ್ಲ ಚೆನ್ನಾಗಿತ್ತು. ಅಂದರೆ ಏನಂದರೆ ಹೆಣ್ಮಕ್ಳನ್ನ ಹೆಂಗೆ ಸಾಗಿಸ್ತಾರಂತ ಒಳ್ಳೆ ಇದರಿಂದ ಹೇಳ್ಕೊಟ್ಟಿದ್ದಾರೆ ಇವರು ಈ ಫಿಲ್ಮ್ ಮುಖಾಂತರ. ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಂಥರ ಸೂಪರ್ ಆಗಿದೆ. ಗುಡ್ ಮೂವಿ, ಎಲ್ಲರೂ ಬಂದು ಥಿಯೇಟ್ರ್ ಒಳಗೆ ಎಲ್ಲ ಬಂದು ನೋಡ್ರಿ. ಯಾರು ಓ ಟಿ ಟಿಗೆ ಹಾಕಿ ಕಾಯ್ಬೇಡ್ರಿ. ತುಂಬ ಚೆನ್ನಾಗಿ, ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯ್ತು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಚಂದ್ರು ಅವರು ಅಂತ ಕೋ ಡೈರೆಕ್ಟರ್ ಇದ್ದಾರೆ, ನಮ್ಮ ಫ್ರೆಂಡ್ ಅವರು. ಅವರು ಬಂದು ವಿಸಿಟ್ ಮಾಡಿ ಥಿಯೇಟರ್ನ ನೋಡಿ ಅಂತ ಅಂದರು. ಸೊ ಬಂದಿದ್ವಿ, ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸೂಪರ್ ಆಗಿದೆ ಮೂವಿ. 100 ಡೇಸ್ ಓಡಬೇಕು, ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕಷ್ಟೇ. ತುಂಬ ಚೆನ್ನಾಗಿದೆ, 100% ವಿತ್ ಫ್ಯಾಮಿಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ತುಂಬ ಚೆನ್ನಾಗಿದೆ. ಹೀರೋ ಅದು ಸಸ್ಪೆನ್ಸ್ ಆಗಿ ಫೈನಲ್ ವರೆಗೂ ಸಸ್ಪೆನ್ಸ್ ಆಗಿತ್ತು, ಮತ್ತೆ ಅದು ಚೆನ್ನಾಗಿತ್ತು. ಫೈನಲಿ ಅದು ರಿವ್ಯೂ ಮಾಡಿದಾಗ ಸಖತ್ತಾಗಿತ್ತು. ಸೂಪರ್ ಆಗಿದೆ ಫಿಲಮ್, ಫ್ಯಾಮಿಲಿ ಬಂದು ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ ಫಿಲಮ್. ನಾವಂತೂ ತುಂಬ ಎಂಟರ್ಟೈನ್ ಮಾಡಿದ್ವಿ. ಮೂವಿ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿ ನೋಡುವಂಥ ಸಿನಿಮಾ, ಆರಾಮಾಗಿ ನೋಡ್ಬೋದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತೆ. ತುಂಬ ಸಸ್ಪೆನ್ಸ್ ಆಗಿತ್ತು, ತುಂಬ ಚೆನ್ನಾಗಿದೆ ಮೇಡಮ್. ಸೂಪರ್ ಅಂತ, ಸೂಪರ್ ಅಂತ ಸಿನಿಮಾ ತುಂಬ ಚೆನ್ನಾಗಿತ್ತು. ಕನ್ನಡ ವೀಕ್ಷಕರಿಗೆ ಒಳ್ಳೆ ಸಿನಿಮಾ ಈ ಸತಿ 2024 ಒಳ್ಳೆ ಸಿನಿಮಾ ಬಂದಿದೆ. ಹೊಸಬ್ರು ಸಿನಿಮಾ ಅಂತ ಎಲ್ಲೂ ಅನಿಸೋದಿಲ್ಲ, ಹಾಗಾಗಿ ತುಂಬ ಕುಟುಂಬ ಸಮೇತ ಬಂದು ನೋಡೋಂಥ ಸಿನಿಮಾ. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಮ್ಮ. ಸ್ಟೋರಿ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಮ್ಮ. ಅಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದು ಹೌದು ಹೌದು, ನೋಡ್ಬೋದು, ಮನೆಯವರು ನೋಡ್ಬೋದು, ದೊಡ್ಡವರು ನೋಡ್ಬೋದು, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಂಟ್ರವಲ್ ಮುಂಚೆ ಹೀರೋಯಿನ್ ಸೈಬರ್ದಾಗಿತ್ತು ಅಂದ್ಕೊಂಡ್ವಿ, ಆದರೆ ಇಂಟ್ರವಲ್ ಆದಮೇಲೆ ಅಂತೂ ತುಂಬನೇ ಕ್ರಿಟಿಕಲ್ ಆಗಿತ್ತು ಸ್ಟೋರಿ. ಏನಾಗುತ್ತೆ ಏನಾಗುತ್ತೆ, ಇವರ ಅವರ ಅವರ ಇವರ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ಟೈಮ್ ಬಂದು ನೋಡೋರೆಲ್ಲ 50 ಇಲ್ಲ 100 ಕನ್ಫರ್ಮ್ ಅಂತ ಹೇಳಲೇಬೇಕು. ಆ ಥರ ಫಿಲಮ್ ಫಸ್ಟ್ ಇಂಟ್ರವಲ್ಸ್ ಏನೇ ಅನ್ಕೊಂತಾರೆ, ಆಮೇಲೆ ನೋಡೋದಿರೋದು ಮ್ಯಾಚು ಪಕ್ಕ. ಸರ್ ಅವ್ರು ಲಾಸ್ಟಲ್ಲಿ ಅವ್ರು ತೆಗ್ದಿಂಗ್ ತೋರಿಸ್ತಾರಲ್ಲ, ಅದೇ ಬಾರಿ ನೆಕ್ಸ್ಟ್ ಲೆವೆಲ್ ಮೂವಿ ಮಾತ್ರ. ನಿಜ ಮ್ಯಾಮ್, ನಿಜ ಮಸ್ತಾಗಿದೆ. ನಾವೇನೋ ಆಚೆಯಿಂದ ಏನೋ ಇವಾಗ ಹೊಸದಾಗಿ ಮಾಡಿದ್ದಾರೆ ಅನ್ಕೊಂಡ್ವಿ, ನಿಜ ಮೂವಿ ಮಾತ್ರ ಮಸ್ತಾಗಿದೆ. ಬಂದು ಪಕ್ಕ ನೋಡಲೇಬೇಕು ಮೂವಿ. 100 ಅಂತೂ ಪಕ್ಕ ಮೂವಿ, ಅಷ್ಟೇ ಪಕ್ಕ ಪಕ್ಕ. ಒಳ್ಳೆ ಪಿಕ್ಚರು, ಚೆನ್ನಾಗಿದೆ, ಎಲ್ಲರಿಗೂ ಮನೆ ಮನೆಗೂ ತಲುಪಬೇಕು ಅಲ್ವಾ? ಹೌದು, ಖಂಡಿತ ಚೆನ್ನಾಗಿದೆ. ತುಂಬ ಇಂಟ್ರೆಸ್ಟಿಂಗ್ ಬಂತು, ಮತ್ತು ಕುತೂಹಲ ಮೂಡ್ತಾ ಇದೆ ಮೂವಿ ಬಗ್ಗೆ. ಪಾರ್ಟ್ 2 ವೇಟ್ ಮಾಡ್ತಾ ಇದ್ದೀರಿ, ಇದು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಸರ್ ಹೇಳಿದ್ದಾರೆ. ಆದಷ್ಟು ರೀಚ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಮತ್ತು ಹುಡುಗಿನ ಸೇವ್ ಮಾಡಬೇಕಂತ ಒಂದು ಮೂವಿಲಿ ಇದಿದೆ, ಅದೊಂದು ಇಷ್ಟ ಆಯಿತು ಸರ್ ಅಷ್ಟೇ. ಥ್ಯಾಂಕ್ ಯು. ಹೀರೋ ಬಗ್ಗೆ ಏನು
ಹೀರೋ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಆಗಲ್ಲ, ಆ ಥರ ಆ್ಯಕ್ಟ್ ಮಾಡಿದ್ದಾರೆ. ಆಸಮ್ ಇದೆ, ಉಪಾಧ್ಯಕ್ಷ ಕಂಪೇರ್ ಮಾಡಿದ್ರೆ ಇದೇ ಪರವಾಗಿಲ್ಲ ಅಂತ ಹೇಳ್ಬೋದು. ಮೂವಿ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಇಲ್ಲ ಲವ್ ಸ್ಟೋರಿ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸಾಂಗ್ಸ್ ಇನ್ನು ಸ್ವಲ್ಪ ಏನಂದರೆ ಚೆನ್ನಾಗಿ ಆ್ಯಡ್ ಆನ್ ಮಾಡಿದರೆ ಮೂವಿ ಕ್ಲಿಕ್ ಆಗೋದು. ಸೊ ಇವಾಗ ಏನಂತ ಕತೆ ನೋಡೋಕ್ಕೋದ್ರೆ ತುಂಬ ಇವಾಗೆಲ್ಲ ಬರ್ತಾರೆ ಕನ್ನಡ ಮೂವೀಸ್ ಎಲ್ಲ ಸ್ಟಾರ್ಟಿಂಗ್ ಹೊಸಬ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಕತೆಗಳು, ಬಟ್ ಇದನ್ನು ಏನಂತಾರೆ ಬೆಳೆಸ್ಬೇಕು ನಾವು. ಸೊ ಆದಷ್ಟು ಶೇರ್ ಮಾಡಿದಷ್ಟು ಒಳ್ಳೆಯದು, ನಾವು ಆದಷ್ಟು ಶೇರ್ ಮಾಡ್ತೀವಿ ಒಳ್ಳೇದಾಗಲಿ ಸಿನಿಮಾಗೆ. ಸಮಾಜಕ್ಕೆ ಕದೆ ಇವಾಗ ಏನಂತಾರೆ ನಡೀತಾರೋದು ಏನು ಚಿಕ್ಕ ಮಕ್ಕಳದ್ದು ಏನೇ ಆಗಿರಲಿ ಬೇರೆ ಕಡೆ ಸ್ಮಗ್ಲಿಂಗ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಒಳ್ಳೆ ಮೆಸೇಜ್ ಕೊಡುತ್ತೆ. ಎಲ್ಲರೂ ಬಂದು ನೋಡಬೇಕು ಮೂವಿನ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಸೂಪರ್ ಆಗಿದೆ ಮೂವಿ ಮಾತ್ರ. ಆಮೇಲೆ ಇದರಲ್ಲಿ 3 ways ಇದೆ. ಒಂದು ತಂದೆ ತಾಯಿ ಫಸ್ಟು, ಆಮೇಲೆ ಅವ್ರು ಬಂದು ಕಷ್ಟಪಡೋದು ಹೊರಗಡೆ ಬಂದು, ಆದಮೇಲೆ ಒನ್ ಲವ್ ಸ್ಟೋರಿ, ದೆನ್ ಒನ್ ಚಿಲ್ಡ್ರನ್ ಸೇಫ್. ಇಟ್ಸ್ ವಾಸ್ ಸೂಪರ್ ಆಸಮ್. ಎಲ್ಲ ಮಕ್ಕಳು ಇದೇ ಥರನೇ ಸೇಫ್ ಬೆಳಿಬೇಕು ಅನ್ನೋದು ಒಂದು ಆಸೆ. ಅಂದರೆ ಸಮಾಜಕ್ಕೆ ಏನು ಅಂತ ಅಂದರೆ ಕುಡುಕರಿಂದ ಏನಾಗುತ್ತೆ ಅನ್ನೋ ಒಂದು ಒಪಿನಿಯನ್, ಅದರಿಂದ ಕುಡಿಯೋದು ಬೇಡ, ಸ್ಟಾಪ್. ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ, ಥಿಯೇಟ್ರಲ್ಲಿ ಬಂದು ಫಿಲಮ್ ನೋಡಿ, ಪ್ರೈವರ್ಸಿ ಸ್ಟಾಪ್ ಮಾಡಿ, ಓ ಟಿ ಟಿಗೋಸ್ಕರ ವೆಯ್ಟ್ ಮಾಡಬೇಡಿ, ಮೂವಿನ ಥಿಯೇಟ್ರಿಸ್ಗೆ ಬಂದು ನೋಡಿ. ಪಾರ್ಟ್ 2 ಬೇರೆ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಸೊ ಯಾವ ರೀತಿ ಇರುತ್ತೆ ಪಾರ್ಟ್ 2? ಪಾರ್ಟ್ 1 ಹೆಂಗಿತ್ತು ಸರ್? ಇನ್ನೂ ಚೆನ್ನಾಗಿದೆ. ಸಪ್ಲೈ ಶಂಕರ ಇಸ್ ಅ ವಂಡರ್ಫುಲ್ ಮೂವಿ, ವಂಡರ್ಫುಲ್ ಸಬ್ಜೆಕ್ಟ್. ಅಂದರೆ ಒಬ್ಬ ಗೊತ್ತಿಲ್ಲದಿರೋ ಹುಡುಗ ಅದು ಗೊತ್ತಿಲ್ಲದಿರೋ ಊರಿಗೆ ಬಂದು ಅಂತ ಜೀವನ ಮಾಡೋದಿದೆಯಲ್ಲ, ತುಂಬ ಒಂದು ಫೀಲಿಂಗ್ ಆ್ಯಂಡ್ ಸೆಂಟಿಮೆಂಟ್ ಮೂವಿ. ಪ್ರೀತಿಲಿ ಮುಳುಗ್ತಾನೆ, ಆ ದ್ವೇಷ ಹಿಂಗೆ ಉಟ್ಕೊಳ್ಳುತ್ತೆ ಒಂದು ಬಾರ್ ಓನರ್ ಮೇಲೆ ಅನ್ನೋದು ಒಂದು ತಿರುಳು. ಮತ್ತು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಒಂದು ಸ್ಕೂಲ್ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಆ ಟಾರ್ಚರ್ ಏನೋ ಇದೆಯಲ್ಲ, ಅದು ಒನ್ ವೆರಿ ಗುಡ್ ಮೆಸೇಜ್ ಆಫ್ ದ ಸಪ್ಲೈಯರ್ ಮೂವಿ. ಸಪ್ಲೈಯರ್ ಶಂಕರ ಟೋಟಲ್ ಎಂಟೈರ್ ಟೀಮ್ ಇಸ್ ಹೋಪ್ಫುಲ್ ದ ಬೆಸ್ಟ್ ಆಫ್ ಲಕ್. ಅಚ್ಯುತನ್ ಸರ್ ಇಸ್ ವೆರಿ ವಂಡರ್ಫುಲ್ ಆ್ಯಕ್ಟರ್, ಅವ್ರದ್ದು ಒಂದು ರೋಲ್ ಇದೆಯಲ್ಲ ತುಂಬ ಇಷ್ಟವಾದದ್ದು. ಆ್ಯಂಡ್ ಸಪ್ಲೈ ಶಂಕರ್ ದ ಕ್ಯಾರೆಕ್ಟರ್ ನೇಮ್ ಆಫ್ ದ ಹೀರೋ ಇಸ್ ವೆರಿ ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾವಂತ ಫಿಲಮ್ ಸೂಪರ್ ಆಗಿದೆ, ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಇವರು ಒಳ್ಳೆ ಪಾಠ ಮಾಡಿದ್ದಾರೆ, ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಏನು ಮಾಡ್ಬೋದು, ಯಾವ ಥರ ಲವ್ ಇದೆ ಅದು ಚೆನ್ನಾಗಿದೆ. ಇವಾಗಿನ ಜನ್ರೇಷನ್ ಅವರು ಬಂದು ನೋಡ್ಬೋದಾ ಸರ್? ನೋಡ್ಬೋದು, ಆರಾಮಾಗಿ ನೋಡ್ಬೋದು, ನೋಡ್ಬೋದು, ನೋಡಿದ್ರೆ ಅರ್ಥ ಆಗುತ್ತೆ, ಫಿಲಮ್ ನೋಡಿದ್ರೆ ಗೊತ್ತಾಗೋದು. ಓಕೆ, ಥ್ಯಾಂಕ್ ಯು. ಸಕ್ಕರಾಗಿದೆ, ಎಲ್ಲರೂ ನೋಡಬೇಕಾಗಿರೋ ಫಿಲಮು, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಚಿಕ್ಕ ಮಕ್ಕಳದ್ದು ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ, ಜಾಸ್ತಿ ರಿವೀಲ್ ಮಾಡೋಕ್ಕಾಗೋದಿಲ್ಲ, ಸಿನಿಮಾಗೆ ನೀವೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ಆ್ಯಕ್ಚುಲಿ ಟು ಸೇ ಇಟ್ಸ್ ಅ ಗುಡ್ ಮೂವಿ, ನಾವು ಖಂಡಿತವಾಗ್ಲೂ ನೋಡಲೇಬೇಕು ವಿತ್ ಅ ಗುಡ್ ಮೆಸೇಜ್. ಸೊ ಆ ಮೆಸೇಜ್ಗೋಸ್ಕರ ಆದರೂ ನಾವು ಮೂವಿ ನೋಡಲೇಬೇಕಾಗುತ್ತೆ. ಆನ್ ಟಾಪ್ ಆಫ್ ದಟ್ ದಿಸ್ ಇಸ್ ಅ ಕನ್ನಡ ಮೂವಿ, ಹೊಸ ಡೈರೆಕ್ಟರ್ ಆಗಿದ್ದಾರೆ, ಸೊ ಫಸ್ಟ್ ಡೈರೆಕ್ಷನ್ ಕರೆಕ್ಟ್ ಅಲ್ವಾ ಸರ್? ಯಾ, ಇಟ್ ಈಸ್ ರಿಯಲಿ ಗುಡ್, ಚೆನ್ನಾಗಿದೆ. ಕತೆ ಬಗ್ಗೆ ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಆಲ್ರೆಡಿ ಅವರು ಪ್ರೋಮೋ ಓಡಿಸ್ತಾ ಇದ್ದಾರೆ. ಮಸ್ಟ್ ವಾಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಆ್ಯಸ್ ಅ ಆಡಿಯನ್ಸ್ ನನಗೆ ತುಂಬಾ ಮೂವಿ ಇಷ್ಟ ಆಯಿತು. ತುಂಬ ಮೂವೀಸ್ ನೋಡಿದ್ದೀನಿ ಬಟ್ ಸ್ವಲ್ಪ ಅಲ್ಲಲ್ಲಿ ಬೋರ್ ಆಗುತ್ತೆ, ಬಟ್ ಇದು ಯಾವುದೇ ಥರ ನನಗೇನು ಬೋರ್ ಅನಿಸಿಲ್ಲ. ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಎಫರ್ಟ್ ಆ್ಯಕ್ಚುಲಿ ಆ್ಯಕ್ಟರ್ಸ್ ಆಗಿರ್ತಾರೆ ಮತ್ತು ಡೈರೆಕ್ಟ್ರು ಆಗಿರ್ತಾರೆ, ಬಟ್ ನಿಜವಾಗ್ಲೂ ಅವ್ರದ್ದು ಫಸ್ಟ್ ಫಿಲಮ್ ಅಂತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಕರ್ನಾಟಕದಲ್ಲಿರೋರು ಎಲ್ಲರೂ ಕನ್ನಡ ಮೂವೀಸ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ.